ನಿರಂತರವಾದ ಆರೋಗ್ಯ ಮಾಹಿತಿಗಾಗಿ ಫೋಕಸ್ ಮೆಡಿಕಾ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬಟನ್ ಅನ್ನು ಒತ್ತಿ ಅಪಸ್ಮಾರ ಎನ್ನುವುದು ಒಂದು ಮೆದುಳಿನ ಸ್ಥಿತಿಯಾಗಿದ್ದು ಇಲ್ಲಿ ನರಜೀವಕೋಶದ ಚಟುವಟಿಕೆಯು ತೊಂದರೆಗೊಳಗಾಗುತ್ತದೆ ಈ ಅಡಚಣೆಯು ವಿವಿಧ ಸ್ವರೂಪಗಳಲ್ಲಿ ಮೂರ್ಛೆ ಹೋಗುವಿಕೆಯನ್ನು ಉಂಟುಮಾಡುತ್ತದೆ ಮೂರ್ಛೆ ಹೋಗುವಿಕೆಗಳು ದೇಹ ಗಟ್ಟಿಯಾಗುವಿಕೆ ಮುಗ್ಗರಿಸುವಿಕೆ ಅಥವಾ ಫಿಟ್ಸ್ ಕುಸಿದು ಬೀಳುವಿಕೆ ಅಥವಾ ಇತರ ರೋಗ ಲಕ್ಷಣಗಳ ರೂಪದಲ್ಲಿರಬಹುದು ಮೊದಲ ಬಾರಿಗೆ ವ್ಯಕ್ತಿ ಮೂರ್ಛೆ ರೋಗವನ್ನು ಹೊಂದಿದ್ದಲ್ಲಿ ಅಥವಾ ಕುಸಿತದಿಂದಾಗಿ ತೀವ್ರವಾಗಿ ಗಾಯಗೊಂಡಿದ್ದಲ್ಲಿ ತುರ್ತು ಸಹಾಯವನ್ನು ತೆಗೆದುಕೊಳ್ಳಬೇಕು ಅಲ್ಲದೆ ನಿರಂತರವಾದ ಮತ್ತು ದೀರ್ಘಕಾಲ ಇರುವ ಮೂರ್ಛೆ ಹೋಗುವಿಕೆಗಳು ತುರ್ತು ಸ್ಥಿತಿಗೆ ಕಾರಣವಾಗಬಹುದು ಮತ್ತು ಇವುಗಳಿಗೆ ಸಾಧ್ಯವಾದಷ್ಟು ಬೇಗ ವೈದ್ಯಕೀಯ ವೃತ್ತಿಪರರಿಂದ ಚಿಕಿತ್ಸೆ ನೀಡಬೇಕು ಅನೇಕ ರೀತಿಯ ಮೂರ್ಛೆ ಹೋಗುವಿಕೆಗಳಿವೆ ಟಾನಿಕ್ ಕ್ಲೋನಿಕ್ ಮೂರ್ಛೆ ಹೋಗುವಿಕೆಯು ಕುಸಿದು ಬೀಳುವುದನ್ನು ಉಂಟುಮಾಡಬಹುದು ಉಸಿರಾಟದಲ್ಲಿ ತೊಂದರೆ ಪ್ರಜ್ಞೆ ಕಳೆದುಕೊಳ್ಳುವುದು ಮುಗ್ಗರಿಸುವುದು ಕೆನ್ನೆ ಅಥವಾ ನಾಲಿಗೆಯನ್ನು ಕಚ್ಚಿಕೊಳ್ಳುವುದು ಮತ್ತೆ ಕಚ್ಚುವುದನ್ನು ಒಳಗೊಂಡಿರುತ್ತದೆ ಮಾಲ್ ಅಥವಾ ಅಬ್ಸೆನ್ಸಸ್ ಬಹಳ ಚಿಕ್ಕದಾಗಿರುತ್ತದೆ ಆದರೆ ಇವುಗಳು ಒಂದು ದಿನದಲ್ಲಿ ಅನೇಕ ಬಾರಿ ಸಂಭವಿಸಬಹುದು ಇದು ಶೂನ್ಯದತ್ತ ದೃಷ್ಟಿಸುವುದು ಅಥವಾ ಸೌಮ್ಯವಾದ ಮುಗ್ಗರಿಸುವಿಕೆಯನ್ನು ಒಳಗೊಂಡಿರುತ್ತದೆ ಫೋಕಲ್ ಮೂರ್ಛೆ ಹೋಗುವಿಕೆಗಳು ವಿಲಕ್ಷಣವಾದ ವಾಸನೆ ಅಥವಾ ರುಚಿ ಅಂಗಾಂಗಗಳು ಜುಮ್ ಎನ್ನುವುದು ಮತ್ತು ದೇಹದ ಭಾಗಗಳ ತಿರುಚುವಿಕೆಗಳಂಥ ವಿಲಕ್ಷಣವಾದ ಭಾವನೆ ಅಥವಾ ಸಂವೇದನೆಗಳನ್ನು ಉಂಟು ಮಾಡಬಹುದು ಇತರ ವಿಧದ ಫೋಕಲ್ ಮೂರ್ಛೆ ಹೋಗುವಿಕೆಗಳು ಪುನರಾವರ್ತಿತ ಚಲನೆಗಳು ಅಥವಾ ವಿಚಿತ್ರ ಶಬ್ದಗಳನ್ನು ಮಾಡುವಂತೆ ಮಾಡಬಹುದು ಸ್ಟೇಟಸ್ ಎಪಿಲೆಪ್ಟಿಕಸ್ ಎಂದು ಕರೆಯಲ್ಪಡುವ ಮೂರ್ಛೆ ಹೋಗುವಿಕೆಗಳು ತೀವ್ರವಾಗಿದ್ದು ಒಂದು ಸಮಯದಲ್ಲಿ ಅನೇಕ ಮೂರ್ಛೆ ಹೋಗುವಿಕೆಗಳ ಘಟನೆಗಳೊಂದಿಗೆ ದೀರ್ಘ ಪ್ರಜ್ಞೆ ತಪ್ಪುವಿಕೆ ಉಂಟಾಗುತ್ತದೆ ಮಿದುಳಿನಲ್ಲಿನ ಗಾಯಗಳು ಸೋಂಕು ಅಥವಾ ಗೆಡ್ಡೆಗಳಿಂದ ಉಂಟಾಗಿರಬಹುದಾದ ಅಪಸ್ಮಾರದ ಕಾರಣದಿಂದಾಗಿ ಮಿದುಳಿನಲ್ಲಿನ ವಿದ್ಯುತ್ ಚಟುವಟಿಕೆಗಳಲ್ಲಿ ಅಡ್ಡಿಯಾಗಿ ಸಾಮಾನ್ಯವಾಗಿ ಮೂರ್ಛುಹೋಗುವಿಕೆಗಳು ಉಂಟಾಗುತ್ತವೆ ಮಿದುಳಿಗೆ ಆಮ್ಲಜನಕ ಸಿಗದಿರುವುದು ಮತ್ತು ಔಷಧಿಗಳ ಮತ್ತು ಮದ್ಯಪಾನದ ಮಿತಿ ಮೀರಿದ ಬಳಕೆ ಕೂಡ ಅಪಸ್ಮಾರಕ್ಕೆ ಕಾರಣವಾಗಬಹುದು ತಪ್ಪಿಸಿಕೊಂಡ ಔಷಧಿಗಳು ಒತ್ತಡ ಮತ್ತು ಆಯಾಸ ಸಾಕಷ್ಟು ನಿದ್ರೆಯ ಕೊರತೆ ಮದ್ಯದ ಬಳಕೆ ಜೀವಸತ್ವಗಳ ಕೊರತೆ ಕಠಿಣ ಬೆಳಕು ಅಥವಾ ಶಬ್ದಕ್ಕೆ ಒಡ್ಡಿಕೊಳ್ಳುವಿಕೆ ಹಸಿವು ಅಥವಾ ಹೈಪೋಗ್ಲೈಸೀಮಿಯಾದಿಂದಾಗಿ ಅಸ್ತಿತ್ವದಲ್ಲಿರುವ ರೋಗವನ್ನು ಪ್ರಚೋದನೆ ಹೊಂದಬಹುದು ಅಪಸ್ಮಾರದ ಚಿಕಿತ್ಸೆಗಾಗಿ ಕಾರ್ಮೊಮೆಜೀನ್ನಂತಹ ಆಂಟಿಪೈಲೆಟ್ಸ್ ಔಷಧಿಗಳನ್ನು ಸಾಮಾನ್ಯವಾಗಿ ಮೂರ್ಛೆಹೋಗುವಿಕೆಯನ್ನು ನಿಯಂತ್ರಿಸಲು ಸೂಚಿಸಲಾಗುತ್ತದೆ ಅಪಸ್ಮಾರ ನಿರೋಧಕ ಔಷಧಿಗಳ ಕ್ರಿಯೆಯ ಕಾರ್ಯವಿಧಾನವು ಸ್ಪಷ್ಟವಾಗಿ ತಿಳಿದಿಲ್ಲ ಆದಾಗ್ಯೂ ಅವುಗಳು ತಮ್ಮನ್ನು ತಾವೇ ನರಕೋಶ ಪೊರೆಗೆ ಅಂಟಿಕೊಳ್ಳುತ್ತವೆ ಮತ್ತು ಕೋಶದ ವಾಹಿನಿಗಳನ್ನು ನಿರ್ಬಂಧಿಸುತ್ತವೆ ಎಂಬುದು ತಿಳಿದುಬಂದಿದೆ ಎಲ್ಲಾ ಅಪಸ್ಮಾರ ನಿರೋಧಕ ಔಷಧಗಳು ಸ್ವತಂತ್ರವಾಗಿ ಕೆಲಸ ಮಾಡುವ ಕ್ರಮವನ್ನು ಹೊಂದಿವೆ ಉದಾಹರಣೆಗೆ ಕೆಲವು ಒಂದು ಕೋಶದಿಂದ ಮತ್ತೊಂದು ಕೋಶಕ್ಕೆ ಸಂದೇಶಗಳನ್ನು ಕಳುಹಿಸಲು ಅಗತ್ಯವಾಗಿರುವ ಕ್ಯಾಲ್ಸಿಯಂ ಚಾನೆಲ್ ಅನ್ನು ನಿರ್ಬಂಧಿಸುತ್ತವೆ ಇದು ಸೈನಾಪ್ಸ್ನಲ್ಲಿನ ನರಪ್ರೇಕ್ಷಕ ಬಿಡುಗಡೆಯ ಮೇಲೆ ಪರಿಣಾಮ ಬೀರುತ್ತದೆ ಇದು ನರಕೋಶಗಳಾದ್ಯಂತ ವಿದ್ಯುತ್ ಚಟುವಟಿಕೆಯನ್ನು ಕಡಿಮೆ ಮಾಡಿ ಅಪಸ್ಮಾರದ ಘಟನೆಗಳು ಕಡಿಮೆಯಾಗಲು ಕಾರಣವಾಗುತ್ತದೆ ವೇಗಸ್ ನರದ ಉತ್ತೇಜನ ಪರಿಣಾಮ ಬೀರಲು ಇದು ಬಹಳ ಸಮಯ ತೆಗೆದುಕೊಳ್ಳುವುದರಿಂದ ಇದು ಔಷಧಿಗಳೊಂದಿಗೆ ನೀಡುವ ಪೂರಕ ಚಿಕಿತ್ಸೆಯಾಗಿದೆ ನಿಯಮಿತವಾಗಿ ಸೌಮ್ಯ ವಿದ್ಯುತ್ ಮಿಡಿತವನ್ನು ಮಿದುಳಿಗೆ ಕಳುಹಿಸುವ ಸಣ್ಣ ಎಲೆಕ್ಟ್ರಾನಿಕ್ ಸಾಧನವನ್ನು ಕೊರಳೆಲುಬಿನ ಬಳಿ ಅಳವಡಿಸಲಾಗುತ್ತದೆ ಇದು ಮೂರ್ಛೆ ಹೋಗುವಿಕೆಗಳ ಅವಧಿ ಮತ್ತು ತೀವ್ರತೆಯನ್ನು ನಿಯಂತ್ರಿಸುವಲ್ಲಿ ಸಹಾಯ ಮಾಡುತ್ತದೆ ಶಸ್ತ್ರಚಿಕಿತ್ಸೆ ಅಪಸ್ಮಾರವನ್ನು ಉಂಟುಮಾಡುವ ಮೆದುಳಿನ ಭಾಗವನ್ನು ಶಸ್ತ್ರಚಿಕಿತ್ಸೆಯ ವಿಧಾನದಿಂದ ಮೆದುಳಿನ ಇತರ ಭಾಗಗಳಿಂದ ತೆಗೆಯಲಾಗುತ್ತದೆ ಅಥವಾ ಬೇರ್ಪಡಿಸಲಾಗುತ್ತದೆ ಆಹಾರ ಕ್ರಮದ ಬದಲಾವಣೆಗಳು ಹೆಚ್ಚಿನ ಕೊಬ್ಬು ಮತ್ತು ಕಡಿಮೆ ಕಾರ್ಬೋಹೈಡ್ರೇಟ್ ಆಹಾರವು ಅಪಸ್ಮಾರದ ಕಂತುಗಳು ಮತ್ತು ಅವುಗಳ ತೀವ್ರತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಈ ಆಹಾರವು ದೇಹದಲ್ಲಿ ಅಂತಿಮ ಉತ್ಪನ್ನವಾಗಿ ಗ್ಲುಕೋಸ್ ಬದಲಿಗೆ ಡೆಕನಾಯ್ಕ್ ಆಮ್ಲದ ಉತ್ಪಾದನೆಗೆ ಕಾರಣವಾಗುತ್ತದೆ ಡೆಕನಾಯ್ಕ್ ಆಮ್ಲವು ನರಕೋಶಗಳ ಕೆಲವು ಗ್ರಾಹಕಗಳ ಚಟುವಟಿಕೆಯನ್ನು ನಿಯಂತ್ರಿಸುತ್ತದೆಂದು ನಂಬಲಾಗಿದೆ ಇದರಿಂದಾಗಿ ಅಪಸ್ಮಾರದ ಘಟನೆಗಳ ಸಾಧ್ಯತೆ ಕಡಿಮೆಯಾಗುತ್ತದೆ ಅಪಸ್ಮಾರದ ಸ್ವಯಂ ರಕ್ಷಣೆ ಔಷಧಿಗಳನ್ನು ನಿಯಮಿತವಾಗಿ ತೆಗೆದುಕೊಳ್ಳಿ ವೈದ್ಯರೊಂದಿಗೆ ಅನುಸರಣೆಗಳನ್ನು ತಪ್ಪಿಸಿಕೊಳ್ಳಬೇಡಿ ಪ್ರತಿ ಘಟನೆಯ ದಿನಾಂಕ ಸಮಯ ಪ್ರಕಾರ ಮತ್ತು ಅವಧಿಯನ್ನು ಒಳಗೊಂಡಿರುವ ಮೂರ್ಛೆ ಹೋಗುವಿಕೆಗಳ ಒಂದು ಪಟ್ಟಿಯನ್ನು ನಿರ್ವಹಿಸಿ ಇದು ವೈದ್ಯರಿಗೆ ರೋಗನಿರ್ಣಯ ಮತ್ತು ಮುಂದಿನ ಚಿಕಿತ್ಸೆಗಾಗಿ ಉಪಯುಕ್ತವಾಗಬಹುದು ನಿಯಮಿತ ವ್ಯಾಯಾಮ ಬಹಳ ಮುಖ್ಯವಾಗಿದೆ ವ್ಯಾಯಾಮವು ಚೆನ್ನಾಗಿ ನಿದ್ರೆ ಮಾಡಲು ಸಹಾಯ ಮಾಡುತ್ತದೆ ಒತ್ತಡ ಮತ್ತು ಭಾವನಾತ್ಮಕ ತೊಂದರೆಗಳನ್ನು ನಿಯಂತ್ರಿಸುತ್ತದೆ ಆತ್ಮವಿಶ್ವಾಸ ಸ್ಮರಣಶಕ್ತಿ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದು ಅಪಸ್ಮಾರಕ್ಕೆ ತೆಗೆದುಕೊಂಡ ಔಷಧಿಗಳ ನೋವು ಮತ್ತು ಅಡ್ಡಪರಿಣಾಮಗಳನ್ನು ನಿವಾರಿಸಲು ಸಹ ಸಹಾಯ ಮಾಡುತ್ತದೆ ಆದಾಗ್ಯೂ ಈಜು ಮತ್ತು ಹಠಾತ್ ಅಪಸ್ಮಾರ ಉಂಟಾದಲ್ಲಿ ಸಂಭವನೀಯ ಗಾಯಗಳಿಗೆ ಕಾರಣವಾಗಬಹುದಾದ ಇತರ ವ್ಯಾಯಾಮಗಳನ್ನು ತಪ್ಪಿಸಿ ರಕ್ಷಣಾತ್ಮಕ ಸಲಕರಣೆಗಳನ್ನು ಧರಿಸಿ ಮತ್ತು ಗಾಯಗಳನ್ನು ತಪ್ಪಿಸಲು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳಿ ಬೆಂಕಿ ಅಥವಾ ವಿದ್ಯುತ್ತಿನ ಅವಶ್ಯಕತೆ ಇರುವ ಯಾವುದೇ ಚಟುವಟಿಕೆಗಳು ಅಪಸ್ಮರದ ದಾಳಿಯಾದರೆ ಸಂಭವನೀಯ ಅಪಾಯಕ್ಕೆ ಕಾರಣವಾಗಬಹುದಾದ್ದರಿಂದ ಅಂಥ ಚಟುವಟಿಕೆಗಳನ್ನು ನೀವೇ ಖುದ್ದಾಗಿ ಮಾಡಬೇಡಿ ತುರ್ತು ಪರಿಸ್ಥಿತಿಯಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿರುವ ಸದಸ್ಯರು ಅಲ್ಲಿದ್ದಾಗ ಅವುಗಳನ್ನು ಮಾಡಬಹುದು ಆಗಾಗ್ಗೆ ಉಂಟಾಗುವ ಅಪಸ್ಮಾರದ ದಾಳಿಗಳನ್ನು ತಪ್ಪಿಸಲು ಉತ್ತೇಜಕಗಳನ್ನು ನಿಯಂತ್ರಿಸಿ ಉದಾಹರಣೆಗೆ ದೊಡ್ಡ ಶಬ್ದ ಅಥವಾ ಬೆಳಕಿಗೆ ಒಡ್ಡಿಕೊಳ್ಳುವುದನ್ನು ತಪ್ಪಿಸಿ ಅಪಸ್ಮಾರ ಹೊಂದಿರುವ ವ್ಯಕ್ತಿಗೆ ಆರೈಕೆ ನೀಡುವವರು ಹೀಗೆ ಸಹಾಯ ಮಾಡಬಹುದು ತುರ್ತು ಸ್ಥಿತಿಗೆ ಯಾವಾಗ ಕರೆ ಮಾಡಬೇಕು ಮತ್ತು ಪ್ರತಿ ಸಂದರ್ಭದಲ್ಲಿ ಏನು ಮಾಡಬೇಕೆಂದು ಸಂದರ್ಭಗಳು ಮತ್ತು ಪರಿಸ್ಥಿತಿಗಳನ್ನು ತಿಳಿಯರಿ ವೈದ್ಯರೊಂದಿಗೆ ಈ ವಿಷಯಗಳನ್ನು ವಿವರವಾಗಿ ಚರ್ಚಿಸಿ ಅಗತ್ಯವಿದ್ದರೆ ಒಂದು ಟಿಪ್ಪಣಿಯನ್ನು ಇರಿಸಿ ಅಪಸ್ಮಾರದ ಘಟನೆಯ ಸಂದರ್ಭದಲ್ಲಿ ಯಾವುದೇ ಸಮಯದಲ್ಲೂ ವ್ಯಕ್ತಿಯನ್ನು ಒಬ್ಬರೇ ಬಿಡಬೇಡಿ ಅಪಸ್ಮಾರದ ಸಮಯದಲ್ಲಿ ಅವರ ಬಟ್ಟೆ ಮತ್ತು ಬಿಡಿ ಭಾಗಗಳನ್ನು ಸಡಿಲಗೊಳಿಸಿ ಬಿಗಿಯಾಗಿ ಕಟ್ಟಿದರೆ ಕೂದಲನ್ನು ಸಡಿಲಗೊಳಿಸಿ ಒಂದು ಘಟನೆಯಾದ ಸಂದರ್ಭದಲ್ಲಿ ವ್ಯಕ್ತಿಯನ್ನು ನಿರ್ಬಂಧಿಸಬೇಡಿ ಅಥವಾ ಬಲವಂತ ಮಾಡಬೇಡಿ ಇದು ಗಾಯಗಳು ಮತ್ತು ಸ್ನಾಯುವಿನ ಸೆಳೆತವನ್ನು ಉಂಟುಮಾಡಬಹುದು ಉತ್ತಮ ಗಾಳಿಯ ಪ್ರಸರಣವನ್ನು ಖಚಿತಪಡಿಸಿಕೊಳ್ಳಲು ಜನರ ಗುಂಪನ್ನು ದೂರವಿಡಿ ಅವನು ಅಥವಾ ಅವಳು ಸಂಪೂರ್ಣವಾಗಿ ಗುಣಮುಖವಾಗುವವರೆಗೆ ವ್ಯಕ್ತಿಯ ಬಾಯಿಯಲ್ಲಿ ಏನನ್ನು ಅಂದರೆ ಆಹಾರ ಅಥವಾ ನೀರನ್ನು ಹಾಕಬೇಡಿ ಚೇತರಿಸಿಕೊಂಡ ನಂತರ ವ್ಯಕ್ತಿಗೆ ಅವರು ಅಪಸ್ಮಾರದ ಘಟನೆಯನ್ನು ಹೊಂದಿದ್ದರು ಹಾಗೂ ಅದು ಸಹಜವಾಗಿತ್ತೆಂದು ವಿವರಿಸಿ ಅವರನ್ನು ಹೆದರಿಸಬೇಡಿ ಅಪಸ್ಮಾರದ ಘಟನೆಗಳಿಗಾಗಿ ವ್ಯಕ್ತಿಯು ಒಂದು ಪಟ್ಟಿಯನ್ನು ಇಟ್ಟುಕೊಳ್ಳಲು ಅವರಿಗೆ ಸಹಾಯ ಮಾಡಿ ವ್ಯಕ್ತಿಯು ಕುಸಿದು ಬಿದ್ದಲ್ಲಿ ಮತ್ತಷ್ಟು ಗಾಯಗಳನ್ನು ತಡೆಗಟ್ಟಲು ಸುತ್ತಮುತ್ತಲಿರುವ ಎಲ್ಲಾ ಚೂಪಾದ ವಸ್ತುಗಳನ್ನು ಅಥವಾ ಇತರ ಹಾನಿಕಾರಕ ವಸ್ತುಗಳನ್ನು ಸುರಕ್ಷಿತವಾಗಿ ತೆಗೆದಿರಿಸಿ